हरि ओम। इवत्तु गुरुपूर्णिमा दिवस नमगे जीवन एल्ल रीतिय पाठगळन्नु कलिसिरुवंत मत्तु नम्मन्नु सबलरागि माडिरुवंत एल्ल गुरुगळन्नु गुरु मातेयरन्नु नेनेसिकोळ्ळुवंत ओंदु दिवस साध्य आद्रे अवरन्नु पूजिसुवंत ओंदु दिवस ಒಂದು ಸತ್ಯ ಏನು ಅಂದರೆ ಇವತ್ತು ನಾವು ಈ ಸ್ಥಿತಿಗೆ ಏನಿದ್ದೇವೆ ಇದಕ್ಕೆ ನಮ್ಮ ಗುರುಗಳೇ ಕಾರಣ ಅಂತ ಮಾತೃದೇವೋ ಭವ ಪಿತೃದೇವೋ ಭವ ಅಂತ ಹೇಳ್ಯಾರೆ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ಸರ್ವೇಭ್ಯೋ ದೇವೇಭ್ಯೋ ನಮಃ ಸರ್ವೇಭ್ಯೋ ಗುರು ಬ್ರಾಹ್ಮಣೇಭ್ಯೋ ನಮೋ ನಮಃ ಅಂತ ಹೇಳ್ಯಾರೆ ಮೊದಲು ತಾಯಿ ನಂತರ ತಂದೆ ಅನಂತರ ಆಚಾರ್ಯರು ಹೀಗೆ ವಿವಿಧವಾಗಿರುವಂಥ ಗುರುಗಳು ನಮ್ಮ ಜೀವನದಲ್ಲಿ ಪ್ರವೇಶವನ್ನು ಮಾಡ್ತಾರೆ ಅವರು ತೋರಿಸುವಂಥ ಮಾರ್ಗದಲ್ಲಿ ನಾವು ನಡೆಯುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರೆ ನಮಗೆ ಯಶಸ್ಸು ಖಂಡಿತವಾಗಿಯೂ ಸಿಗ್ತದೆ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತ್ರಿಮೂರ್ತಿಗಳಿಗಿಂತಲೂ ಮೀರಿ ಹೆಚ್ಚಿನ ಶಕ್ತಿಯನ್ನು ಪಡೆದುವಂಥವರು ಸದ್ಗುರುಗಳು ಅನ್ನುವಂಥ ಈ ವಾಕ್ಯ ನಮಗೆ ತಿಳಿಸ್ತದೆ ಭಗವಂತ ಭಗವಂತನ ತಯಾರು ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಗುರು ಒಬ್ಬ ಗುರುನ್ನ ತಯಾರು ಮಾಡ್ತಾನೆ ಇದೇ ವಿಶಿಷ್ಟ ಇದೇ ಗುರುವಿನ ಶಕ್ತಿ ಅಂತ ನಾವು ಹೇಳ್ಬೋದು ವಿಶೇಷವಾಗಿ ನಿತ್ಯವೂ ನಾವು ಗುರುಗಳನ್ನು ಸ್ಮರಣೆ ಮಾಡಲೇಬೇಕು ಆದರೆ ಎಲ್ಲ ದಿವಸಗಳಲ್ಲಿಯೂ ಒಂದೇ ಇರೋದಿಲ್ಲ ಅನ್ನೋದಕ್ಕೋಸ್ಕರವಾಗಿ ವಿಶೇಷವಾಗಿ ಇವತ್ತು ಚಾತುರ್ಮಾಸ ವ್ರತವನ್ನು ಕೈಗೊಳ್ಳುವಂಥ ಸದ್ಗುರುಗಳಿಗೆ ನಾವು ವಿಶೇಷವಾಗಿರುವಂಥ ಆದರವನ್ನು ಪೂಜ್ಯ ಭಾವನೆಯಿಂದ ಅವರ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದಕ್ಕೋಸ್ಕರವಾಗಿ ಈ ಹುಣ್ಣಿಮೆ ಗುರು ಪೂರ್ಣಿಮಾ ಅನ್ನುವಂಥದ್ದು ಎಲ್ಲರೂ ಸಾಧ್ಯವಾದಷ್ಟು ತಮ್ಮ ಮಠಗಳಿಗೆ ಸದ್ಗುರುಗಳ ಸಮಾಧಿ ಇರುವಂಥ ಸ್ಥಳಗಳಿಗೆ ಅಥವಾ ತಮ್ಮ ಮನೆಯಲ್ಲಿ ಇರುವಂಥ ಗುರುಗಳ ಪಾದಕೆಗಳಿಗೆ ಪೂಜೆಯನ್ನು ಸಲ್ಲಿಸಿ ಅವರ ಕೃಪಾಶೀರ್ವಾದವನ್ನು ಪಡೆಯಬೇಕು ಎಲ್ಲಿ ಗುರುಗಳು ಚಾತುರ್ಮಾಸ ವ್ರತ ಸಂಕಲ್ಪವನ್ನು ಮಾಡ್ತಾ ಇರ್ತಾರೆ ಅಲ್ಲಿ ಸಹ ನಾವು ಹೋಗಿ ಅಲ್ಲಿ ಗುರುಗಳಿಂದ ಫಲಮಂತ್ರಾಕ್ಷತೆಗಳನ್ನು ತೆಗೆದುಕೊಂಡು ನಾವು ನಮ್ಮ ಜನ್ಮವನ್ನು ಪಾವನಗೊಳಿಸಬೇಕು ಹರಿ ಓಂ।